ಬ್ಲಡ್ ಕ್ಯಾನ್ಸರ್ ನಿಂದ ಬಳಲುತ್ತಿದ್ದ ಏಳು ವರ್ಷದ ಮಗುವನ್ನ ಕುಟುಂಬದವರು ಉಳಿಸಿಕೊಳ್ಳಲು ಹೋಗಿ ಅನಾಹುತವೇ ನಡೆದು ಬಿಟ್ಟಿದೆ ಹರಿದ್ವಾರದ ಹರ್ಕಿ ಪೌರಿಯಲ್ಲಿ ಗಂಗಾ ನದಿಯಲ್ಲಿ ಹದಿನೈದು ನಿಮಿಷಗಳ ಕಾಲ ಮುಳುಗಿಸಿದ್ದರಿಂದ ಮಗು ಸಾವನ್ನಪ್ಪಿದೆ ಗಂಗಾ ನದಿಯಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಮಗುವಿಗೆ ಸ್ನಾನ ಮಾಡಿಸುವುದರಿಂದ ಆರೋಗ್ಯ ಸಮಸ್ಯೆ ದೂರವಾಗಿ ಪವಾಡ ಸಂಭವಿಸಬಹುದು ಅಂತ ಯಾರೋ ಹೇಳಿದ್ದ ಮಾತನ್ನ ನಂಬಿಕೊಂಡು ಒಂದು ಕುಟುಂಬ ಮಗುವನ್ನ ಕಳೆದುಕೊಂಡಿದೆ ಸೋಮವಾರ ಮಧ್ಯಾಹ್ನ ಈ ಘಟನೆ ನಡೆದಿದೆ ಘಟನೆ ನಡೆದ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ಕೂಡ ಇದೆ ಮಗುವಿನ ಹೆಸರು ರವಿ ಸೈನಿ ಅಂತ ಗುರುತಿಸಲಾಗಿದೆ ಘಟನೆಯ ವೇಳೆ ಮಗುವಿನ ಪೋಷಕರು ಮತ್ತು ಮಹಿಳಾ ಸಂಬಂಧಿ ಜೊತೆಗೆ ಇದ್ರು ಈ ಜನರು ದೆಹಲಿಯ ಸೋನಿಯಾ ವಿಹಾರ್ನ ನಿವಾಸಿಗಳಾಗಿದ್ದಾರೆ ಈ ಘಟನೆಯ ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಇದರಲ್ಲಿ ಮಗುವಿನ ಸಂಬಂಧಿ ಸೋಧ ಮಗುವನ್ನ ತಣ್ಣೀರಿನಲ್ಲಿ ಸ್ನಾನ ಮಾಡಿಸಲು ನಿರಂತರವಾಗಿ ಮುಳುಗಿಸ್ತಾನೆ ಇದ್ರು ಮಗುವಿನ ಪೋಷಕರು ಯಾವುದೋ ಒಂದು ಮಂತ್ರವನ್ನ ಪಠನೆ ಮಾಡ್ತಾ ಇದ್ರು ಈ ಘಟನೆ ನಡೆದಾಗ ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿದ್ರು ಅವರು ಈ ಕುಟುಂಬವನ್ನ ತಡೆಯಲು ಪ್ರಯತ್ನ ಮಾಡಿದ್ರು ಅದಾದ ಬಳಿಕ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಮಗುವನ್ನ ತಕ್ಷಣವೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿನ ವೈದ್ಯರು ಮಗು ಸಾವನ್ನಪ್ಪಿದೆ ಅಂತ ತಿಳಿಸಿದ್ದಾರೆ ಘಟನೆಯ ಬಳಿಕ ಸುಧಾ ಹಾಗೂ ಮಗುವಿನ ತಂದೆ ರಾಜ್ಕುಮಾರ್ ಮತ್ತು ಶಾಂತಿ ತಾಯಿ ಶಾಂತಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕೆಲವು ದಿನಗಳ ಹಿಂದೆ ಮಗುವನ್ನ ದೆಹಲಿಯ ಏಮ್ಸ್ಗೆ ಕರೆದುಕೊಂಡು ಹೋಗಿದ್ರಂತೆ ಆದರೆ ಕ್ಯಾನ್ಸರ್ ತೀವ್ರ ಹಂತವನ್ನ ತಲುಪಿರೋದ್ರಿಂದ ಮಗು ಬದುಕುಳಿಯುವ ಭರವಸೆಗೆ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ಈ ಕಾರಣಕ್ಕೋಸ್ಕರ ವೈದ್ಯರು ನೀವು ಮನೆ ಕರೆದುಕೊಂಡು ಹೋಗಿ ಈ ಮಗುವನ್ನ ಅಂತ ಹೇಳಿದ್ದಾರೆ ಈ ವಿಚಾರವನ್ನ ರಾಜ್ಕುಮಾರ್ ಅಂದ್ರೆ ತಂದೆ ರಾಜ್ಕುಮಾರ್ ಪೊಲೀಸ್ ವಿಚಾರಣೆ ವೇಳೆ ತಿಳಿಸಿದ್ದಾರೆ ವೈದ್ಯರ ಈ ಹೇಳಿಕೆ ಬಳಿಕ ಕುಟುಂಬ ಪವಾಡದ ಭರವಸೆಯನ್ನ ಇಟ್ಟುಕೊಂಡು ಹರಿದ್ವಾರಕ್ಕೆ ತಲುಪಿ ಮಗುವನ್ನ ನೀರಿನಲ್ಲಿ ಮುಳುಗ with that. ಸೋಮವಾರ ಮಧ್ಯಾಹ್ನ ಎರಡು ಗಂಟೆಗೆ ಈ ಘಟನೆ ನಡೆದಿದೆ ಸ್ಥಳದಲ್ಲಿದ್ದ ಹರಿಯಾಣದ ಗುರುಕ್ಷೇತ್ರದ ಪ್ರತ್ಯಕ್ಷ ದರ್ಶಿಯೊಬ್ಬರು ಇದನ್ನ ನೋಡಿ ನಾನು ಕಿರ್ಚಿದೆ ಒಬ್ಬ ವ್ಯಕ್ತಿ ಮಹಿಳೆಯ ಕೈನಿಂದ ಮಗುವನ್ನ ಬಲವಂತವಾಗಿ ಬಿಡಿಸಿದ ನಾವು ಕೂಡ ಮಗುವನ್ನ ರಕ್ಷಿಸಲು ಪ್ರಯತ್ನವನ್ನ ಮಾಡಿದ್ವೆ ಆದರೆ ಅವರಲ್ಲಿ ಜೀವದ ಕುರುಹೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಮಗುವಿನಲ್ಲಿ ಜೀವದ ಕುರುಹೆ ಕಾಣಿಸ್ಲಿಲ್ಲ ಅಂತ ಹೇಳಿದ್ದಾರೆ ಅಲ್ಲಿದ್ದ ಮತ್ತೊಬ್ಬ ಭಕ್ತ ಕುಟುಂಬದವರೊಂದಿಗೆ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ವೇಳೆ ಪೊಲೀಸರು ಅಲ್ಲಿಗೆ ಆಗಮಿಸಿದ್ದಾರೆ ಈ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಿದ್ದಾರೆ ಬಾಲಕನ ಮರಣೋತ್ತರ ಪರೀಕ್ಷೆ ನೀರಿನಲ್ಲಿ ಮುಳುಗಿರುವುದು ಸಾವಿಗೆ ಕಾರಣವಲ್ಲ ಅಂತ ತಿಳಿದು ಬಂದಿದೆ ಅಂತ ಅವರು ಹೇಳಿದ್ದಾರೆ ಇದನ್ನೆ ಮತ್ತೊಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮಾತನಾಡಿ ಬಾಲಕ ನದಿಯಲ್ಲಿ ಮುಳುಗುವ ಮುನ್ನವೇ ಸಾವನ್ನೊಪ್ಪಿದ್ದಾನೆ ಅಥವಾ ಚಳಿಯಿಂದ ಸಾವನ್ನೊಪ್ಪಿದ್ದಾನೆ ಅಂತ ತನಿಖೆ ಮಾಡಲಾಗ್ತಾ ಇದೆ ಅಂತ ಹೇಳಿದ್ದಾರೆ